ಎರಡನೇ ಲಿಸ್ಟ್ಗಾಗಿ ಆಡಳಿತ ಮತ್ತು ವಿಪಕ್ಷಗಳಲ್ಲಿ ಸರಣಿ ಸಭೆಗಳು ಆಯೋಜನೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಇನ್ನು 2 ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿವೆ. ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಅಳೆದು ತೂಗಿ ರಾಜಕೀಯ ಪಕ್ಷಗಳು ಈಗ ಅಭ್ಯರ್ಥಿಯ ಆಯ್ಕೆಯಲ್ಲಿರುವಂಥದ್ದು. ಅದರಲ್ಲೂ ಕೂಡ ಈಗ BJP ಕಾಂಗ್ರೆಸ್ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾಯಿತು. ಈಗ ಎರಡನೇ ಪಟ್ಟಿಯ ರಿಲೀಸ್ ಮಾಡಬೇಕಿದೆ. ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಅವಕಾಶವನ್ನು ಕೊಡ್ತಾರೆ, ಹೊಸಬರಿಗೆ ಅವಕಾಶವನ್ನು ಕೊಡ್ತಾರಾ, ಹಳಬರಿಗೆ ಮನೆ ಹಾಕ್ತಾರಾ, ಈ ಎಲ್ಲ ಪ್ರಶ್ನೆಗಳಿರುವಂಥದ್ದು. ಸೆಕೆಂಡ್ ಲಿಸ್ಟ್ಗಾಗಿ ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಆಯೋಜನೆಯಾಗಿದೆ. ನಾಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಲೋಕ ಸಮರಕ್ಕೆ ತಂತ್ರವನ್ನು ಹುಡ್ತಾರೆ. DCM DK ಶಿವಕುಮಾರ್, CM ಸಿದ್ದರಾಮಯ್ಯನವರು ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ನಾಯಕರಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಕಾಂಗ್ರೆಸ್ ಪಕ್ಷ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ, ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಬೇಕಿದೆ. ಆದರೆ ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡೋದಾದರೆ ಮೊದಲ ಪಟ್ಟಿಯಲ್ಲಿ ಕೇವಲ 39 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ 7 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿತ್ತು. 28 ಲೋಕಸಭಾ ಕ್ಷೇತ್ರಗಳು ರಾಜ್ಯದಲ್ಲಿ, ಈ ಪೈಕಿ 7 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ. ಇನ್ನು ಉಳಿದಿರುವಂಥ 21 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕಿದೆ ಕಾಂಗ್ರೆಸ್. ಇದೇ ಕಾರಣಕ್ಕಾಗಿ ಎರಡನೇ ಪಟ್ಟಿಯಲ್ಲಿ ಇನ್ನುಳಿದಂತೆ 21 ಲೋಕಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುತ್ತಾ ಅಥವಾ ಎರಡನೇ ಹಂತವಾಗಿ ಒಂದಿಷ್ಟು ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಯನ್ನು ಘೋಷಣೆ ಮಾಡುತ್ತಾ, ಈ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಯಾಕಂದರೆ ಮೊದಲ ಪಟ್ಟಿಯನ್ನು ಗಮನಿಸಿದರೆ ಮೊದಲ ಲಿಸ್ಟ್ನಲ್ಲಿ ಯಾರ್ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ, ಬೆಂಗಳೂರು ಗ್ರಾಮಾಂತರ ಒನ್ ಅಂಡ್ ಓನ್ಲಿ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು, ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮುದ್ದ ಹನುಮೇಗೌಡರು, ಹಾಸನ ಶ್ರೇಯಸ್ ಪಟೇಲ್, ವಿಜಯಪುರ ರಾಜು ಅಲಗೂರ, ಮಂಡ್ಯ ಸ್ಟಾರ್ ಚಂದ್ರು ಅವರು, ಈಗಾಗಲೇ ಇವರಿಗೆ ಟಿಕೆಟ್ ಫೈನಲ್ ಆಗಿರುವಂಥದ್ದು. ಮೊದಲ ಪಟ್ಟಿಯಲ್ಲಿ ಚಿಕ್ಕಬಳ್ಳಾಪುರ ರಕ್ಷಾ ರಾಮಯ್ಯ, ಶಿವಮೊಗ್ಗ ಗೀತಾ ಶಿವರಾಜ್ಕುಮಾರ್, ಇವರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಫೈನಲ್ ಆಗಿದೆ. ಈಗಾಗಲೇ ಇವರು ಚುನಾವಣಾ ತಯಾರಿಯಲ್ಲಿ ತೊಡಗಿಸ್ಕೋಬಹುದು. ಇವತ್ತಿನಿಂದ ಚುನಾವಣಾ ತಯಾರಿ ಜೊತೆಗೆ ಪಕ್ಷ ಸಂಘಟನೆಯನ್ನು ಮಾಡಬಹುದು. ಇವರಿಗೆ ಟಿಕೆಟ್ ಸಿಕ್ಕಾಗಿದೆ ಮೊದಲ ಪಟ್ಟಿಯಲ್ಲಿ. ಈಗ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಬೇಕಿದೆ ಕಾಂಗ್ರೆಸ್. ಕಾಂಗ್ರೆಸ್ಗೆ ಕರ್ನಾಟಕ ಒಂದಿಷ್ಟು ಪ್ರತಿಷ್ಠೆಯ ಪ್ರಶ್ನೆ. ಇದೇ ಕಾರಣಕ್ಕಾಗಿ ಹೆಚ್ಚಿನ ಆದ್ಯತೆಯನ್ನು ಕರ್ನಾಟಕಕ್ಕೆ ಕೊಡ್ತಾರೆ. ಈಗ ದೇಶದಲ್ಲಿ ಇರುವಂಥ ವಾತಾವರಣವನ್ನು ನೋಡಿದ್ರೆ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಸ್ಥಾನಗಳು ಯಾವುದಾದರೂ ಒಂದು ರಾಜ್ಯದಿಂದ ಬರಬಹುದು ಅಂತ ಇದ್ದರೆ ಅದು ಕರ್ನಾಟಕದಿಂದ ಮಾತ್ರ. 28 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು ರಾಜ್ಯದಲ್ಲಿ. ಆದರೆ 15-20 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬೇಕು. ಅದು ಕಾಂಗ್ರೆಸ್ನ ಅಜೆಂಡಾ ಆಗಿರುವಂಥದ್ದು. ಇದನ್ನು ಹೊರತುಪಡಿಸಿದ್ರೆ, ಕರ್ನಾಟಕವನ್ನು ಹೊರತುಪಡಿಸಿದ್ರೆ ದೇಶದ ಇನ್ನು ಯಾವುದೇ ರಾಜ್ಯದಲ್ಲೂ ಕೂಡ 20+ ಸೀಟನ್ನು ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಲ್ಲ. ಯಾಕಂದರೆ ಹಿಂದಿ ಮಾತನಾಡುವ ಎಲ್ಲ ರಾಜ್ಯಗಳಲ್ಲೂ ಕೂಡ BJP ತುಂಬ ಪ್ರಬಲವಾಗಿರುವಂಥದ್ದು, ಗಟ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಮೋದಿ ಅವರ ಅಲೆ ಇದೆಯಲ್ವಾ, ಮೋದಿ ಅವರ ಹವಾ ಹಿಂದಿ ಮಾತನಾಡುವ ರಾಜ್ಯಗಳಲ್ಲಿ ಹೆಚ್ಚಿರುವಂಥದ್ದು. ಇದರ ಜೊತೆಗೆ ಆಡಳಿತ ಕೂಡ ಕಳೆದುಕೊಂಡಿರುವಂಥದ್ದು. ರಾಜಸ್ಥಾನದಲ್ಲಿ ಅಧಿಕಾರ ಇತ್ತು, ಈಗ ಹೋಗಿದೆ. ಮಧ್ಯಪ್ರದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೋಡಿದರೆ ಎಲ್ಲವೂ ಕೂಡ ಸರಿ ಇಲ್ಲ. ಹಿಮಾಚಲ ಪ್ರದೇಶದಲ್ಲಿ ಮೊನ್ನೆವರೆಗೂ ಕೂಡ ಇನ್ನೇನು ಸರ್ಕಾರ ಬಿದ್ದೇ ಹೋಯಿತು ಕಾಂಗ್ರೆಸ್ನದ್ದು ಅಂತ ಹೇಳಲಾಗ್ತಾ ಇತ್ತು.
ಹೀಗೆ ಉತ್ತರ ಭಾರತದಲ್ಲಿರುವಂಥ ರಾಜ್ಯಗಳ ಪೈಕಿ ಯಾವುದೇ ಒಂದು ರಾಜ್ಯದಲ್ಲಿ 20 ಹೆಚ್ಚು ಸ್ಥಾನ ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯನಾ ಅಂದರೆ ಅದಕ್ಕೆ ಉತ್ತರ ನೋ, ಚಾನ್ಸೇ ಇಲ್ಲ. ಆದರೆ 20 ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದಾದ ರಾಜ್ಯ ಯಾವುದು ಕಾಂಗ್ರೆಸ್ಗೆ ಅಂದರೆ ಅದು ಕರ್ನಾಟಕ. ಹೀಗಾಗಿ ಕರ್ನಾಟಕದ ಮೇಲೆ ವಿಶೇಷ ಆಸಕ್ತಿ ಹೈಕಮಾಂಡ್ ನಾಯಕರಿಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಅಳೆದು ತೂಗಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಮಣೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್. ಇಲ್ಲಿ 50-50 ಚಾನ್ಸ್ ಇದ್ರೂ ಕೂಡ ಚಾನ್ಸ್ ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಟಿಕೆಟ್ ಕೊಟ್ಟರೆ ಗೆಲ್ತಾರಾ, ಆ ಸಾಮರ್ಥ್ಯ ಇದೆಯಾ? ಜಾತಿ ಲೆಕ್ಕಾಚಾರ ಪ್ರಮುಖವಾಗಿ, ಸಂಪನ್ಮೂಲ ಕ್ರೋಢೀಕರಣ ಇದೆಯಾ? ಸಂಪನ್ಮೂಲ ಕ್ರೋಢೀಕರಣ, ಟಿಕೆಟ್ ಕೊಟ್ಟರೆ ಖರ್ಚು ಮಾಡ್ತಾರಾ? ಈ ಪ್ರಶ್ನೆಗಳು ಕೂಡ ಬರುತ್ತೆ. ಯಾಕಂದರೆ ಒಂದು ಕಡೆ BJP JDS ಒಟ್ಟಾಗಿರುವಂಥದ್ದು, BJP JDS ಮೈತ್ರಿಯಾಗಿದೆ. ಆ ಮೈತ್ರಿಗೆ ಟಕ್ಕರನ್ನು ಕೊಡುವಂತಹ ಅಭ್ಯರ್ಥಿ ಬೇಕಾಗಿರುವಂಥದ್ದು, ಇಲ್ಲ ವೆಲ್ ನೋನ್ ಪರ್ಸನ್ ಆಗಿರಬಹುದು, ಜನರಲ್ಲಿ ತುಂಬ ಜನರ ಸಂಪರ್ಕ ಹೊಂದಿರುವ ವ್ಯಕ್ತಿಯ ಜೊತೆ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣ ಜೊತೆ ಜೊತೆಗೆ ಜಾತಿ ಲೆಕ್ಕಾಚಾರ ಕಾಂಗ್ರೆಸ್ನ ಅಜೆಂಡಾ ಇರುವಂಥದ್ದು. ಗೆಲ್ಲುವ ಕುದುರೆ ಯಾವುದೇ ಪಕ್ಷದಲ್ಲಿ ಇದ್ದರೂ ಸಹ ಕಾಂಗ್ರೆಸ್ಗೆ ಬರ್ತೀವಿ ಅಂತ ಹೇಳಿದರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಈಗ ಕಾಂಗ್ರೆಸ್ನವರು. ಇದು ಒಂದು ಕಡೆ. ಆದರೆ ಎರಡನೇ ಸುತ್ತಿನ ಸಭೆ ಇದೆಯಲ್ವ ನಾಳೆ, ನಾಳೆ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭಾಗಿಯಾಗ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಭಾಗಿಯಾಗಿ ಅವರು ಕೂಡ ಒಂದಿಷ್ಟು ಅಭಿಪ್ರಾಯವನ್ನು ಕೊಡ್ತಾರೆ.